ಇದೇ ಮೊದಲ ಬಾರಿಗೆ ಎಲೆಕ್ಷನ್ ಅಖಾಡದಲ್ಲಿ ವೋಟ್ ಫ್ರಮ್ ಹೋಮ್ ಪ್ರಯೋಗ ಮಾಡಲಾಗಿದೆ. ಎಂದಿನಿಂದ ಆರಂಭವಾಗಿರುವ ಬ್ಯಾಲೆಟ್ ಪೇಪರ್ ವೋಟಿಂಗ್ ಗೆ ರೆಸ್ಪಾನ್ಸ್ ಹೇಗಿತ್ತು? ಎಷ್ಟು ಜನ ಮತ ಹಾಕಿದ್ದಾರೆ? ಬನ್ನಿ ತೋರಿಸ್ತೀವಿ. ಇಂದಿನಿಂದ ಬ್ಯಾಲೆಟ್ ಪೇಪರ್ ವೋಟಿಂಗ್ ಆರಂಭ. 80 ವರ್ಷ ಮೇಲ್ಪಟ್ಟವರು ಮನೆಯಿಂದಲೇ ಮತದಾನ. ರಾಜ್ಯದಲ್ಲಿ ಬಹುನಿರೀಕ್ಷಿತ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಈ ಮಧ್ಯೆ ಇಂದಿನಿಂದ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಆರಂಭವಾಗಿದೆ. 80 ವರ್ಷ ಮೇಲ್ಪಟ್ಟ ವೃದ್ಧರು ಹಾಗೂ ವಿಶೇಷ ಚೇತನರು ಚುನಾವಣಾ ಸಿಬ್ಬಂದಿ ಹಾಗೂ ಪೊಲೀಸರಿಗೆ ಇವತ್ತು ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅದರಲ್ಲೂ 80 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನರು ಮನೆಯಲ್ಲಿಯೇ ಕೂತು ವೋಟ್ ಮಾಡಿದ್ದಾರೆ. ಇವತ್ತಿನಿಂದ ಮೇ 6 ರವರೆಗೆ ಬ್ಯಾಲೆಟ್ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ರಾಜ್ಯ ಸೇರಿದಂತೆ ರಾಜಧಾನಿ ಬೆಂಗಳೂರಿನಲ್ಲೂ ಬ್ಯಾಲೆಟ್ ಪೇಪರ್ ವೋಟಿಂಗ್ ನಡೆಸಲಾಗುತ್ತಿದೆ. ಚುನಾವಣಾ ಆಯೋಗದ ಸಿಬ್ಬಂದಿಗೆ 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮನೆ ಬಳಿ ತೆರಳಿ ಬ್ಯಾಲೆಟ್ ಪೇಪರ್ ನೀಡಿ ಗೌಪ್ಯವಾಗಿ ಮತ ಚಲಾವಣೆ ಮಾಡಲಾಯಿತು. ಗೌಪ್ಯ ಮತ ಚಲಾಯಿಸುವಾಗ ಇಬ್ಬರು ಪೋಲಿಂಗ್ ಆಫೀಸರ್, ಮೈಕ್ರೋ ಆಬ್ಸರ್ವರ್, ವಿಡಿಯೋಗ್ರಾಫರ್, ಪಾರ್ಟಿ ಏಜೆಂಟ್ ಸೇರಿದಂತೆ ಸ್ಥಳೀಯ ಪೊಲೀಸರು ಹಾಜರಿದ್ದರು. ಚುನಾವಣಾ ಆಯೋಗದ ನಿರ್ದೇಶನ ಅನುಸರಿಸಿ ನಾವು 80 ಪ್ಲಸ್ ಆಗಿರುವಂತ ಹಿರಿಯ ನಾಗರಿಕರಿಗೆ 80 ವರ್ಷ ಮೇಲ್ಪಟ್ಟ ಮತದಾರರಿದ್ದಾರೆ, ಅದರಲ್ಲಿ ಯಾರು ಮತಗಟ್ಟೆಗೆ ಬಂದು ಚುನಾವಣೆ ಮತದಾನ ಮಾಡಲಿಕ್ಕಾಗಲ್ಲ, ಮನೆಯಲ್ಲೇ ಇದ್ದು ನಾವು ಮತದಾನವನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಸುಮಾರು 321 ಜನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಚುನಾವಣಾಧಿಕಾರಿಗಳು ಮತ್ತು ನಮ್ಮ ತಂಡ ಅದನ್ನು ಕೂಡ ನಾವು ಎಲ್ಲೆಲ್ಲಿ ಯಾವ ಮತಗಟ್ಟೆನಲ್ಲಿ 80 ವರ್ಷ ಮೇಲ್ಪಟ್ಟವರು ಮತ್ತೆ ಫಿಸಿಕಲಿ ಚಾಲೆಂಜ್ ವೋಟರ್ಸ್ ಮನೆಯಲ್ಲೇ ಮತದಾನ ಮಾಡ್ತೀವಿ ಅಂತ ಹೇಳಿ ಒಂದು ಆಪ್ಷನ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಚುನಾವಣಾ ತಂಡಗಳನ್ನ ಅಂದ್ರೆ ಪೋಲಿಂಗ್ ಪಾರ್ಟಿ ಟೀಮ್ಸ್ ಅನ್ನ ಮತ್ತೆ ಅಗತ್ಯವಿದ್ರೆ ಯಾರಾದರೂ ಪೋಲಿಂಗ್ ಕ್ಯಾಂಡಿಡೇಟ್ಸ್ ಇದ್ರೆ ಅವರ ಏಜೆಂಟ್ಗಳು ಕೂಡ ಅದನ್ನ ನಾವು ಜೊತೆಲಿ ಹೋಗಿ ಆ ಪ್ರಕ್ರಿಯೆಯನ್ನ ವಾಚ್ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ತಂಡಗಳು ಈಗ ರಾಜಧಾನಿಯಲ್ಲಿಂದು 3773 ಮಂದಿ ಮತದಾನ. ನಗರದಲ್ಲಿ 80 ವರ್ಷ ಮೇಲ್ಪಟ್ಟವರು 235,140 ಮತದಾರರಿದ್ದು 9,152 ಮಂದಿ ಮನೆಯಿಂದ ಮತದಾನ ಮಾಡಲು ನೋಂದಣಿ ಮಾಡಿಕೊಂಡಿದ್ದಾರೆ. ಜೊತೆಗೆ ವಿಶೇಷ ಚೇತನರು 26,058 ಮತದಾರರಿದ್ದು 119 ಮಂದಿ ಮನೆಯಿಂದ ಮತದಾನ ಮಾಡಲು ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಪೈಕಿ ಇವತ್ತು 3727 ಮಂದಿ 80 ವರ್ಷ ಮೇಲ್ಪಟ್ಟವರು ಹಾಗೂ 46 ಮಂದಿ ವಿಶೇಷ ಚೇತನರು ಸೇರಿದಂತೆ ಒಟ್ಟು 3773 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಒಟ್ಟಿನಲ್ಲಿ ಚುನಾವಣಾ ಆಯೋಗದ ಈ ನೂತನ ಪ್ರಯೋಗ ಮೊದಲ ದಿನ ಯಶಸ್ಸು ಕಂಡಿದೆ. ಸಾಲುಗಟ್ಟಿ ನಿಲ್ಲುವ ಜನಗಳ ಮಧ್ಯೆ ಹೋಗಿ ವೋಟ್ ಹಾಕಿ ಬರುವುದಕ್ಕಿಂತ ಮನೆಯಲ್ಲಿಯೇ ಇರೋಣ ಅಂತಿರೋ ವೃದ್ಧರು ಅಂಗವಿಕಲರಿಗೆ ಚುನಾವಣಾ ಆಯೋಗದ ಹೊಸ ಪ್ಲಾನ್ಗೆ ನಿಟ್ಟುಸಿರು ಬಿಡುವಂತಾಗಿರೋದು ಸುಳ್ಳಲ್ಲ. ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಚೈತ್ರ ಶಿಕಾರಿಪುರ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.